ಟಿ20 ವಿಶ್ವಕಪ್ ಟ್ರೋಫಿಯನ್ನ ಗೆದ್ದ ಟೀಮ್ ಇಂಡಿಯಾ ಸಂಭ್ರಮದಲ್ಲಿದೆ. ಪಾಂಡ್ಯ ಕೆನ್ನೆಗೆ ಮುತ್ತಿಟ್ರು ರೋಹಿತ್, ಖುಷಿಯನ್ನ ತಡೆಯಲಾರದೆ ಪಾಂಡ್ಯಗೆ ರೋಹಿತ್ ಮುತ್ತು ಕೊಟ್ಟರು, ಎಲ್ಲರ ಗಮನ ಸೆಳೆದ್ರು ಇಬ್ಬರ ಭಾವನಾತ್ಮಕವಾದಂತಹ ಈ ಕ್ಷಣ ನೋಡಿ. ಆ ಕ್ಷಣದಲ್ಲಿ ಯಾರು ಎದುರಿ ಕಾಣ್ತಾರೋ ಅಥವಾ ಯಾರು ಪ್ರೀತಿ ಪಾತ್ರರು ಅಂತ ಅನ್ನಿಸ್ತಾರೋ ಸೊ ಅವರಿಗೆ ತಮ್ಮ ಒಂದು ಭಾವನೆಯನ್ನು ವ್ಯಕ್ತಪಡಿಸೋದು ಸರ್ವೇ ಸಾಮಾನ್ಯ, ಸಹಜ. ನಿನ್ನೆ ನಡೆದಂತಹ ಈ ವಿಶ್ವಕಪ್ ಫೈನಲ್ನಲ್ಲಿ ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನು ಏನು ಸೋಲ್ಸೋ ಮೂಲಕ ಚಾಂಪಿಯನ್ ಆಗುತ್ತೆ, 13 ವರ್ಷದ ನಂತರ ವಿಶ್ವಕಪ್ ಪಾತ್ರವಾಗುತ್ತೆ, ಇಂತಹ ಒಂದು ಅಪರೂಪದ ಖುಷಿಯಲ್ಲಿ ನಾಯಕ ರೋಹಿತ್ ಶರ್ಮಾ, ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ವಿಭಿನ್ನವಾಗಿಯೇ ಒಂಥರ ಭಾಗಿಯಾದರು ಅಂತ. ಯಾಕಂದರೆ ಅವರಿಬ್ಬರ ನಡುವಿನ ಈ ಭಾವನಾತ್ಮಕ ಕ್ಷಣ ಎಲ್ಲರ ಗಮನ ಸೆಳೆಯುತ್ತೆ. ಪಂದ್ಯ ಮುಗಿತಾ ಇದ್ದಂತೆ ಮಾತನಾಡುವಾಗ ಭಾರತ ತಂಡವನ್ನು ಪ್ರತಿನಿಧಿಸಿದಂತಹ ನಾಯಕ ರೋಹಿತ್ ಶರ್ಮಾ ಖುಷಿಯನ್ನು ತಡೆಯೋದಕ್ಕಾಗದೆ, ಅಂದರೆ ಹೇಗೆ ವ್ಯಕ್ತಪಡಿಸೋದು ಅನ್ನೋದನ್ನು ನೋಡ್ತಾ ಪಾಂಡ್ಯ ಕೆನ್ನೆಗೆ ಮುತ್ತಿಡ್ತಾರೆ. ಈ ಒಂದು ಅಪರೂಪದ ಅದ್ಭುತ ಕ್ಷಣಕ್ಕೂ ಕೂಡ ಇಡೀ ಕ್ರೀಡಾಂಗಣ ಸಾಕ್ಷಿಯಾಗತ್ತೆ, ಅಭಿಮಾನಿಗಳು ಕೂಡ ಸಾಕ್ಷಿಯಾಗ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.